ನಮಸ್ಕಾರ. ನಮಸ್ಕಾರ. ನಾನು ಕಂಪ್ಲೇಂಟ್ ಕೊಡ್ಬೇಕು. ಕೊಡೋರಂತೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನನ್ನ ಮಗ ಮೇಘರಾಜ್ ಡಾಕ್ಟರ್ಸ್ಲು ಪತ್ತೆ ಇಲ್ಲ. ಮೇಘರಾಜ್ ಮೇಘನ ಅಂದ್ರೆ ಕವಿ ಮೇಘ ತಾನೆ? ಹೌದ್ರಿ ಮೇಡಮ್. ಆರ್ಟಿಕಲ್ ಪಬ್ಲಿಷ್ ಆದ ದಿನಾನ ರೌಡಿಗಳನ್ನ ಅಟ್ಯಾಕ್ ಮಾಡಿದ್ರಿ. ನನಗನ್ಸುತ್ತ ಇದ್ರಾಗ ಹುಡುಗಾರದ ಕೈವಾಡಿರ್ಬೇಕು ಅಂತ. ನೀವೇನು ಉರಿ ಮಾಡ್ಕೋಬೇಡಿ. ಇನ್ ಒಂದ್ ಗಂಟೆ ಒಳಗೆ ನಿಮ್ ಮಗನ್ ಕರ್ಕೊ ಬಂದ್ಬಿಡ್ತೇವೆ. ಪುಟ್ಟಪ್ಪ ಅಷ್ಟು ಮಾಡಿದ್ರೆ ಸಾಕು ತಾಯಿ. ಡೋಂಟ್ ವರಿ ಬರ್ತೀನಿ. ನಮಸ್ಕಾರ. ದೇಶ ಆತಲ್ರಿ ಈಗ. ಕಮ್ ಆನ್ ಸರ್, ಬನ್ನಿ ಸರ್. ನೀವು ಮೇಘರಾಜ್ನ ಕಿಡ್ನಾಪ್ ಮಾಡಿದಿರಾ? ಅಯ್ಯಯ್ಯೋ, ನಾವೆಲ್ಲ ಹುಡುಗಿಯರು, ನಾವು ಹೋಗಿ ಅವ್ರನ್ನ ಕಿಡ್ನಾಪ್ ಮಾಡೋಕ್ಕಾಗತ್ತಾ? ಶಟಪ್ ಪುಟ್ಟಪ್ಪ. ಎಸ್ ಸರ್. ಬೇಡ, ಎಷ್ಟು ತಂದಿದ್ಯಾ? ಮೂರ್ ತಂದಿದ್ದೀನಿ. ಆರು ಜನಕ್ಕೂ ಹಾಕಬಹುದು. ಮೇಘರಾಜ್ನ ಎಲ್ಲಿ ಬಜೆಟ್ ಇದ್ದೀರಾ? ಖಂಡಿತ ನಮಗೆ ಗೊತ್ತಿಲ್ಲ ಮೇಡಮ್. ಪುಟ್ಟಪ್ಪ. ಎಸ್ ಸರ್. ಡ್ರಗ್ಸ್ ತಗೊಳ್ಳೋರಿಗೆ ಪನಿಷ್ಮೆಂಟ್ ಎಷ್ಟು ವರ್ಷ? ಒಂದು ವರ್ಷ. ಕಿಡ್ನಾಪ್ ಕೇಸ್ಗೆ 5 ವರ್ಷ. ಆ ವ್ಯಕ್ತಿ ಸತ್ತು ಹೋದ್ರೆ ಫಾಸ್ಟ್ ಸಿಕ್ಕ. ಹಾಗಾದ್ರೆ ಇವ್ರಿಗೆಲ್ಲ ಬೇಡಿ ತೋರಿಸು, ಸ್ಟೇಷನ್ ಕರ್ಕೊಂಡು ಹೋಗೋಣ. ಕಮ್ ಆನ್. ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ಗುಡ್ ಮಾರ್ನಿಂಗ್. ಓ ಮೇಘರಾಜ್, ನೀವೆಲ್ಲ ಇದ್ದೀರಾ? ನಿಮ್ಗೇನು ಆಗ್ಲಿಲ್ವಾ? ನನಗೇನಾಗಿದೆ, ಚೆನ್ನಾಗೇ ಇದ್ದೀನಿ. ಒಂದು ಹೊಸ ಕಾದಂಬರಿ ಬರೆಯೋಣ ಅಂತ ಮನಸ್ಸಾಯ್ತು. ಪ್ರಶಾಂತವಾಗಿರೋ ಸ್ಥಳ ಬೇಕಾಗಿತ್ತು. ಅದಕ್ಕೆ ಇವರೆಲ್ಲರೂ ಸೇರಿ ಇಲ್ಲೇ ಬರೀರಿ ಅಂದ್ರು. ಬರಿತಾ ಇದ್ದೀನಿ ಅಷ್ಟೇ. ನೀವು ಹೇಳಿದನ್ನ ನಾನ್ ನಂಬೇಕಾ? ನಾನು ಆಗ್ಲೇ ಕಾದಂಬರಿ ಬರೀಕ್ ಶುರು ಮಾಡ್ಬಿಟ್ಟಿದ್ದೀನಿ ನೋಡಿಲಿ. ಮಂದಾರ. ಈ ಕಾದಂಬರಿ ನಾಯಕಿ ಹೆಸರು ಹಾಗಾದ್ರೆ ಇವ್ರು ನಿಮ್ಮನ್ನ ಕಿಡ್ನಾಪ್ ಮಾಡ್ಲಿಲ್ಲ, ಹೆಸರು ಕೊಟ್ಟಿಲ್ಲ. ನೋಡೋಣ. ಇವರೆಲ್ಲ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ? ಕಾಫಿ, ಟಿಫನ್, ಊಟ, ಅಬ್ಬಬ್ಬಾ, ಫಸ್ಟ್ ಕ್ಲಾಸ್. ಸುಳ್ಳು, ಕಿಡ್ನಾಪ್ ಮಾಡಿದ್ದಾರೆ ಅಂತ ನಿಮ್ ತಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್, ಒಂದ್ ನಿಮಿಷ ಈ ಕಡೆ ಬರ್ತೀರಾ? ಓ ಶೂರ್. ನೋಡಿ ಸರ್, ನೀವು ಹೇಳ್ತಾ ಇದ್ರಂತ ಇವ್ರೆಲ್ಲಾರನ್ನು ಬಿಡ್ತಾ ಇದ್ದೀನಿ. ಆದ್ರೆ ಇನ್ ಮುಂದೆ ಇವ್ರು ಡ್ರಗ್ಸ್ ತಗೊಳೋದಿಲ್ಲ ಅಂತ ನಿಮ್ ಮುಂದೆ ಪ್ರಮಾಣ ಮಾಡ್ಬೇಕು. ಬನ್ನಿ, ಪ್ರಾಮಿಸ್ ಮಾಡಿ ಬನ್ನಿ. ಪ್ರಾಮಿಸ್. ನೀವ್ ಇವ್ರ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸ್ತಾ ಇರೋದು, ಮಂದಾರ ಅನ್ನೋದು ಕಾದಂಬರಿ ಬರೀತಾ ಇರೋದು ನೋಡಿದ್ರೆ ನಿಮ್ಮಿಬ್ರಿಗೆ ಏನೋ ಲವ್ ಇದೆಯಾ ಅಂತ ನನಗೂ ಅದೇ ಡೌಟ್. ನಮ್ ತರ ಹಾಗೆ ತಿಳ್ಕೊಳ್ಳಿ. ನಿಮ್ ಲವ್ ಮುಂದುವರೆದು ಮದುವೆವರೆಗೂ ಬಂದ್ರೆ ನನಗೆ ಇನ್ವಿಟೇಷನ್ ಕೊಡಕ್ ಮರಿಬೇಡಿ. ಗಂಡ ಹೆಂಡತಿ ಇಬ್ರಿಗೂ ಸೇರ್ಸಿ ಸರ್. ಎಸ್ ಸರ್. ಖಂಡಿತವಾಗಿ ಬರ್ತೀವಿ. ಫಾಲೋ ಮೀ.